ಮುರಿದ ರಥದ ಚಕ್ರ ನಂಜನಗೂಡಿನ ದೊಡ್ಡ ಜಾತ್ರೆಯಲ್ಲಿ ಘಟನೆ. ನಂಜನಗೂಡು ದೊಡ್ಡ ಜಾತ್ರೆಯಲ್ಲಿ ಗಣಪತಿ ಉತ್ಸವ ಮೂರ್ತಿಯನ್ನ ಹೊತ್ತು ಸಾಗ್ತಾ ಇದ್ದ ರಥದ ಚಕ್ರ ಮುರಿದಿದೆ. ಗೌತಮ ಪಂಚ ಮಹಾರಥೋತ್ಸವದಲ್ಲಿ ಗಣಪತಿಯನ್ನ ಹೊತ್ತ ರಥ ಅರ್ಧಕ್ಕೆ ನಿಂತಿದೆ. ಜಿಲ್ಲಾಡಳಿತದ ನಿರ್ಲಕ್ಷ್ಯತನಕ್ಕೆ ನಂಜನಗೂಡಿನ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2 ವರ್ಷಗಳ ಹಿಂದೆ ಜಾತ್ರೆಯ ಸಂದರ್ಭದಲ್ಲಿ ರಥದ ಚಕ್ರಕ್ಕೆ ಸಿಲುಕಿ ಭಕ್ತರೊಬ್ಬರು ಕಾಲು ಮುರಿದಿತ್ತು. ಮತ್ತೆ ಇಂತಹ ಘಟನೆ ಮರುಕಳಿಸದಂತೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಆದರೆ ಇಂದು ಕೂಡ ನಡೆದ ದೊಡ್ಡ ಜಾತ್ರೆಯಲ್ಲಿ ಗಣಪತಿ ಉತ್ಸವ ಮೂರ್ತಿಯನ್ನ ಹೊತ್ತು ಸಾಕ್ತಾ ಇದ್ದ ರಥದ ಚಕ್ರ ಮುರಿದಿದೆ. ಅದೃಷ್ಟವಶಾತ್ ಯಾವುದೇ ಭಕ್ತರಿಗೆ ಅಪಾಯ ಆಗಿಲ್ಲ. ಮೊದಲಿಗೆ ಗಣಪತಿ ರಥ ಸಾಗ್ತಾ ಇದೆ. ನಂತರ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಗೌತಮ ಪಂಚ ರಥೋತ್ಸವ, ಪಾರ್ವತಮ್ಮ, ಸುಬ್ರಹ್ಮಣ್ಯ, ಚಂಡಿಕೇಶ್ವರ ರಥಗಳು ಸಾಗುತ್ತವೆ. ಗಣಪತಿ ಉತ್ಸವ ಮೂರ್ತಿಯನ್ನ ಹೊತ್ತ ರಥ ಅರ್ಧಕ್ಕೆ ನಿಂತಿದೆ. ಕೂಡಲೇ ಮುರಿದ ಚಕ್ರವನ್ನ ಸರಿಪಡಿಸಲು ಸಿಬ್ಬಂದಿಗಳು ಯತ್ನಿಸಿ ವಿಫಲರಾಗಿದ್ದಾರೆ. ಉಳಿದ 4 ರಥಗಳು 1 ಪ್ರದಕ್ಷಿಣೆ ಹಾಕಿ ಸ್ವಸ್ಥಾನಕ್ಕೆ ಮರಳಿದೆ. ಸಿಗ್ಲಿಲ್ಲ.